ಸಂಬಳದಲ್ಲಿ ಅರ್ಧ ಹಣ ಗುತ್ತಿಗೆದಾರರಿಗೆ ಕೊಡಲೇಬೇಕು ತಿಂಗಳ ಅರ್ಧ ಸಂಬಳ ವಾಪಸ್ ಕೊಡದಿದ್ರೆ ಕೆಲಸ ಇಲ್ಲ ಏನಪ್ಪ ಇದು ಯಾರಿಗಪ್ಪ ಇದು ಅಂತ ಹೊಬ್ಬೇರಿಸ್ತಾ ಇದ್ರೆ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಹೊಸಪೇಟೆ ರೈಲ್ವೆ ಖಾಸಗಿ ಗುತ್ತಿಗೆ ಕಂಪನಿಯ ಆಟಾಟೋಪ ಇದು ಗುತ್ತಿಗೆ ಕಂಪನಿಯ ಆಟಕ್ಕೆ ಬೀದಿಗೆ ಬಿಳ್ತಾ ಇದ್ದಾರೆ 17 ಗುತ್ತಿಗೆ ನೌಕರರು ಬ್ರೇಕಿಂಗ್ ನ್ಯೂಸ್ ಪಡೆದುಕೊಳ್ಳುವ ಸಂಬಳದಲ್ಲಿ ಅರ್ಧ ಕೊಡಬೇಕು ಗುತ್ತಿಗೆ ಕಂಪನಿ ಆಟಕ್ಕೆ ಬೀದಿಗೆ ಬಿಳ್ತಿದ್ದಾರೆ 17 ಗುತ್ತಿಗೆ ನೌಕರರು ತಿಂಗಳ ಗುತ್ತಿಗೆಗೆ ನೌಕರರಿಗೆ 15 ರಿಂದ 18000 ಸಂಬಳ ಬರುತ್ತೆ ಅಯ್ಯೋ ಬರದೇ 18000 ಸಂಬಳ ಜಮೆಯ ತಕ್ಷಣ ಅರ್ಧ ಹಣ ಕೊಡಬೇಕು ಅಂದ್ರೆ ಎಷ್ಟೋ ಒಂದು 7000 7000 ಕೊಡಬೇಕು ಅಪ್ಪಸ ಸಂಬಳ ಕೊಡದಿದ್ದಕ್ಕೆ 17 ಗುತ್ತಿಗೆ ನೌಕರರು ಕೆಲಸದಿಂದ ಔಟ್ 8 ವರ್ಷದಿಂದ ಕೆಲಸ ಮಾಡುತ್ತಿದ್ದವರನ್ನ ತಗದ ಹಾಕಿದ್ರು ಗುತ್ತಿಗೆದಾರರು ನಿಮ್ಮ ವಿಸ್ತಾರ ನ್ಯೂಸ್ ಇದನ್ನ ಕಂಪ್ಲೀಟ್ ಆಗಿ ನಿರಂತರವಾಗಿ ಫಾಲೋ ಅಪ್ ಮಾಡ್ತಾ ಇದೀವಿ ಬಿಕಾಸ್ ಈ ಹಿಂದೆ ಕೂಡ ಇದರ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿತ್ತು ವಿಸ್ತಾರ ನ್ಯೂಸ್ ಗುತ್ತಿಗೆ ನೌಕರರ ಬೆನ್ನಿಗೆ ನಿಲ್ತೇವೆ ಅಂತ ರೈಲ್ವೆ ಅಧಿಕಾರಿಗಳು ಭರವಸೆ ಕೊಟ್ಟಿದ್ರು ಬ್ರೇಕಿಂಗ್ ನ್ಯೂಸ್ ನಂಬರ್ 2 ರೈಲ್ವೆ ಅಧಿಕಾರಿಗಳು ಗುತ್ತಿಗೆ ನೌಕರರ ಬೆನ್ನ ನಿಲ್ತಿವೆ ಅಂತ ಭರವಸೆ ಕೊಟ್ಟಿದ್ರು ಆದರೆ ಭರವಸೆ ಬರಿ ಭರವಸೆಯಾಗಿ ಉಳಿಕೊಂಡಿದೆ ಕೆಲಸಗಾರರನ್ನ ವಜಾ ಮಾಡಿದ್ದಾರೆ ಗುತ್ತಿಗೆದಾರರು ಮುಂಬೈನ 3 ಸ್ಟಾರ್ ಕಂಪನಿ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದಾರೆ ನಮ್ಮ ಕೆಲಸ ಬೇಕು ಅಂತ ಹೇಳ್ತಿದ್ದಾರೆ ಬೀದಿಗಿಳಿದು ಹೋರಾಟ ಗುತ್ತಿಗೆ ಪೌರ ಕಾರ್ಮಿಕರಿಗೆ ಕಾರ್ಮಿಕ ಸಂಘಟನೆಗಳು ಬೆಂಬಲ ಕೊಡ್ತಿದ್ದಾರೆ ಅರ್ಧ ಸಂಬಳ ಕೊಡಲ್ಲ ಅಂತಿದ್ದಕ್ಕೆ ಕೆಲಸದಿಂದ ತೆಗೆದಿದ್ದಾರೆ ಅಂತ ಕಿಡಿಕಾರ್ತಿದ್ದಾರೆ ನ್ಯಾಯ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಗುತ್ತಿಗೆ ನೌಕರರು ನೋಡಿ ಅದರ ದೃಶ್ಯ ನವೆಂಬರ್ 23ನೇ ತಾರೀಕು ಎಡಭಾಗದಲ್ಲಿ ತೋರಿಸ್ತಾ ಇರೋದು ಎಕ್ಸ್ಕ್ಲೂಸಿವ್ ಆನ್ ವಿಸ್ತಾರ ನ್ಯೂಸ್ ಗುತ್ತಿಗೆ ಕಂಪನಿಯ ಆಟಾಟೋಪ ಏನಪ್ಪಾ ಅಂದ್ರೆ ಅವನ ಕಮಿಷನ್ ಅಥವಾ ಆ ದುಡ್ಡು ಇಸ್ಕೋತಾ ಇರೋದು ವಾಪಸ್ಸು ಅಂದ್ರೆ ಸಂಬಳ ಕೊಡೋದು ಕೊಟ್ಟ ಮೇಲೆ ಅರ್ಧ ದುಡ್ಡು ವಾಪಸ್ ಇಸ್ಕೊಳ್ಳೋದು ಅದನ್ನ ಎಕ್ಸ್ಕ್ಲೂಸಿವ್ ಆಗಿ ನಾವು ತೋರಿಸಿದ್ವಿ ರೈಲ್ವೆ ಅಧಿಕಾರಿಗಳ ಕಣ್ಣು ತರಿಸಿದ್ವಿ ಆಗ ಅವರು ಹೇಳಿದ್ರು ಇಲ್ಲ ಇಲ್ಲ ನಾವು ಅದನ್ನ ಆಟಾಟೋಪಕ್ಕೆ ಕಡಿವಾಣ ಹಾಕ್ತೀವಿ ಅಂತ ಭರವಸೆ ಕೊಟ್ಟಿದ್ರು ಆದ್ರೆ ಅದಕ್ಕೆ ಯಾವುದೇ ರೀತಿಯಂತ ಅನುಷ್ಠಾನ ಮಾತಿಗೆ ತಕ್ಕ ಹಾಗೆ ನಡ್ಕೊಂಡಿಲ್ಲ ಅವರು ಮತ್ತೆ ಈಗ ಪ್ರತಿಭಟನಕಾರರು ಮತ್ತೆ ಬೀದಿಗಿಳಿದ್ರು ನಮ್ಮ ನಮ್ಮ ಅವ್ರು ಪಡಿತಿರದೇ 18000 15000 ಅದರಲ್ಲಿ 7000 ತಗೊಂಡ್ರೆ ಜೀವನ ಏನು ಮಾಡೋದವರು ಮುಂಬೈನ 3 ಸ್ಟಾರ್ ಕಂಪನಿ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ರು ಆ ಎಲ್ಲ ನೌಕರರು ಏನು ಮಾತಾಡಿದ್ರು ಬನ್ನಿ ತೋರಿಸ್ತೀನಿ ಸರ್ ನಾವು 8 ವರ್ಷಲಿದ್ದ ಕೆಲಸ ಮಾಡಕತ್ತೀವಿ ಇದು 8 ವರ್ಷ ರನ್ನಿಂಗ್ ಇವಾಗಲಿದ್ದ ನಮಗೆ ಗೊತ್ತಿದ್ದಿಲ್ಲ ಈ ಪೇಮೆಂಟ್ ಇಷ್ಟ ಐತಾ ಇಷ್ಟಿಲ್ಲ ಅನ್ನೋದು ನಮಗೆ ಸರ್ ಇದನ್ನ ನಮ್ಮ ಕೆಲಸ ಹೇಳ ಸರ್ ಆ ಸರ್ ನಿಮಗೆ ಬೋನಸ್ ಐತೆ 4 ರಜಾ ಇದಾವ ಎಲ್ಲ ಇದಾವ ಮತ್ತೆ ನೀವು ಎದಕ್ಕೆ ರಿಟರ್ನ್ ಅಮೌಂಟ್ ಹಿಂದೆ ಕೊಡ್ತೀರಿ ಅಂತಂದು ನಮಗೆ ಸರ್ ಹೇಳೋಣ ಹೇಳಿದ್ರೆ ನಾವು ಅದೇ ಲೆಕ್ಕದಾಗ ಒಂದೇ ತಿಂಗಳದಾಗ 8 ವರ್ಷಲಿದ್ದ ಕೊಟ್ಟಿವಿ ಒಂದು ತಿಂಗಳು ಕೊಟ್ಟಿಲ್ಲ ಅಷ್ಟೇ ನಾಯ್ತು ನೀವು ಯಾರು ಬೇಡ ನಮಗೆ ಸುಮ್ ಸುಮ್ಮನೆ ನೀವು ಕಸ ಅಲ್ಲೇ ಹಾಕಿರಿ ಇಲ್ಲ ಹಾಕಿರಿ ನೀವು 3 ಬೇಡ 4 ಜನ ಬೇಡ ನೀವು ಮೀಡಿಯಾದಾಗ ಮಾತಾಡಿರಿ ಮೀಡಿಯಾದಾಗ ಇವಾಗ ಮಾತಾಡ್ಯಾರಲ್ಲ ಅದು ನಮ್ಮದು ತಪ್ಪು ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಪಾಂಡುರಂಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪಾಂಡುರಂಗ ನಮಸ್ಕಾರ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಹರೀಶ್ ವಿಸ್ತಾರ ನ್ಯೂಸ್ ವರದಿ ಪ್ರಸಾರ ಆಯಿತು ಅದನ್ನು ತೋರಿಸಿದ್ವಿ ವಿಡಿಯೋ ದಾಖಲೆ ಸಮೇತ ಸಿಕ್ಕಿದೆ ದುಡ್ಡು ಪಡಿತಾ ಇರೋದು ಭರವಸೆ ಕೊಟ್ಟಿದ್ರು ಅಧಿಕಾರಿಗಳು ಈಗ ಮತ್ತೆ ಬೀದಿಗಿಳಿದಿದ್ದಾರೆ ಸಲ್ಯೂಷನ್ ಏನು 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 ಏನಾಗ್ತಿದೆ ಅಲ್ಲಿ ಪಾಂಡುರಂಗನ ಧ್ವನಿ ಕೇಳಿಸಿದ್ಯಾ ಕ್ಯಾನ್ ಯು ಹಿಯರ್ ಮೀ ಹರೀಶ್ ನಾಗರಾಜ್ ಏನೋ ಈ ಒಂದು ಏನು ಘಟನೆ ನಡೆದಿರತಕ್ಕಂಥದ್ದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ರೈಲ್ವೆ ನಿಲ್ದಾಣದಲ್ಲಿ ಯಾಕಂತ ಹೇಳಿದ್ರೆ ಹೊರಗುತ್ತಿಗೆ ನೌಕರರು ಕಳೆದ 8 ವರ್ಷದಿಂದ ಕೂಡ ಈ ಒಂದು ಕಾರ್ಮಿಕ ಹೊರಗುತ್ತಿಗೆ ನೌಕರ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರೆ ಆದ್ರೆ 8 ವರ್ಷದಿಂದ ಕೂಡ 15000 18000 ಸಂಬಳದಲ್ಲಿ ಹೋಲ್ಡ್ ಮಾಡ್ತೀನಿ ನಿಮ್ಮನ್ನ ಬಿಕಾಸ್ ಹನುಮಂತಪ್ಪ ಅಂತ ವಿಸ್ತಾರ ನ್ಯೂಸ್ ಜೊತೆ ಮಾತಾಡೋದಕ್ಕೆ ಅಲ್ಲಿಯ ನೌಕರರವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹನುಮಂತಪ್ಪರವರೇ ನಮಸ್ಕಾರ ರೀ ಸರ್ ಹೇಳ್ರಿ ಸರ್ ನೀವ್ ಎಷ್ಟು ವರ್ಷದಿಂದ ಇದ್ದೀರಲ್ಲಿ ಸರ್ ನಾವೆಲ್ಲ ಸೇಮ್ ಅದೀವಿ ಸರ್ 8 ಟೋಟಲ್ ಎಲ್ಲ ಒಂದ್ 27 ಜನ ಇದ್ದೀವಿ ಸರ್ 27 ಜನದಲ್ಲಿ ಅದನ್ನ ಅವ್ರು ಇದ್ದನೆ ಬಂದ ಸರ್ ಅವರು ಅಲ್ಲ 27 ಜನ ಎಷ್ಟು ವರ್ಷದಿಂದ 8 ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಹೌದು ಸರ್ ಹೌದು ಸರ್ ಎಷ್ಟು ಸಂಬಳ ಎಷ್ಟು
ಸರ್ ನಮಗೆ ಮಿನಿಮಮ್ ಏಳೂವರೆ ಸಾವಿರ ಕೊಡ್ತೀನಿ ಅಂತ ಹೇಳಿದ್ದೆ ಸರ್. ಏಳೂವರೆ ಸಾವಿರ ಕೊಡ್ತೀನಿ ಅಂತಂದ್ರೆ ಅದರಲ್ಲಿ ನಾವು ಅದರಲ್ಲಿ ರಜೆ ಮಾಡಿದ್ರೆ ₹300 ಕಟ್ ಮಾಡ್ತಾರೆ ಸರ್. ಅಲ್ಲ ಈಗ ಅನ್ಮತಪ್ಪನವ್ರೆ, ನಿಮ್ಮನ್ನು ತಗೋಬೇಕಾದ್ರೆ ಎಷ್ಟು ಸಂಬಳ ಕೊಡ್ತೀವಿ ಅಂತ ಹೇಳಿದ್ರು? ಏಳೂವರೆ ಸಾವಿರನೇ ಕೊಡ್ತೀನಿ ಅಂತ ಹೇಳಿದ್ರು ಸರ್. ಏಳೂವರೆ ಸಾವಿರ ಕೊಡ್ತಿದಾರಾ? ಹೌದು ಸರ್. ಎಷ್ಟಕ್ಕೆ ಸೈನ್ ಹಾಕ್ಸ್ಕೋತಾರೆ ಸರ್? ಅವ್ರು ಅದು ಅಮೌಂಟ್ ಗೊತ್ತಿಲ್ಲ ಸರ್, ಒಬ್ಬೊಬ್ರಿಗೆ ಒಂದೊಂದು ಹೆಚ್ಚು ಕಡಿಮೆ ಆಗ್ತದೆ ಸರ್. ನನಗೆ 18,000 ಆಗ್ತಾನ, ಹೆಣ್ಮಕ್ಳಿಗೆ 15,000 ಆಗ್ತಾನ, 19,000 ಆಗ್ತಾನ, ಈ ಹೆಚ್ಚು ಕಡಿಮೆ ಆಗ್ತಾರೆ ಸರ್ ಸಂಬಳ. ನಿಮ್ಮ ಹೋರಾಟ ಏನೀಗ ಸರ್? ನಮ್ಗೆ ಏನಿಲ್ಲ ಸರ್, ನಾಯ ಬೇಕು ಇಲ್ಲ ಕೆಲಸನ್ನ ಕರ್ಕಬ್ಲಿ. ಅಲ್ಲ ಹನುಮಂತಪ್ಪನವ್ರೆ, 7,500 ನಿಮಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಕರ್ಕೊಂಬಂದ್ರು, ನೀವು ಒಪ್ಕೊಂಡ್ ಬರ್ತಿದ್ದಾರ. ಈಗ ನಿಮ್ ವಾದ ಏನೋ, ಜಾಸ್ತಿ ಸೈನ್ ಹಾಕ್ಸ್ಕತಾ ಇದಾರೆ, 7,500 ಮಾತ್ರ ಕೊಡ್ತಿದಾರೆ. ಜಾಸ್ತಿಗೆ ಸೈನ್ ಮಾಡಿಸಿದಾರ, ನಿಮಗೆ ರಜೆ ಕೊಡ್ತಾ ಇದ್ವಿ, ನಿಮಗೆ ಇದನ್ನ ಕೊಡ್ತಾ ಇದ್ವಿ ಅಡ್ವಾನ್ಸ್ ಅದು ಇದು ಅಂತಂದು ಸೈನ್. ನಮ್ಗೆ ಯಾರಿಗೂ ಅಲ್ಲಿ ಓದೋ ಬರಲ್ಲ ಸರ್, ಹೆಣ್ಮಕ್ಳು ಆಗ್ಲಿ ನಾವು ಗಂಡ್ಮಗ ಒಬ್ನೇ ಸರ್, ಒಬ್ರಿಗೆ ಓದ್ ಬರಂಗಿಲ್ಲ. ಕೇಳಿದ್ವಿ ಸರ್ ನಾವು, ಏನಂತ ಕೇಳಿದ್ವಿ ಸರ್, ಅಣ್ಣ ತಿಂಗಳ ತಿಂಗಳ ಸೈನ್ ಯಾಕೆ ಮಾಡಿಸ್ತೀರಿ ಅಂತಂದ್ರೆ, ನಿಮ್ ಆಸ್ತಿಗಿನ ನಾವು ಬರ್ಸಿ ಅಂತಿದೀವ, ನಿಮಗೆ ಡ್ರೆಸ್ ಕೊಟ್ಟಂಗ, ನಿಮ್ಗೆ ಯೂನಿಫಾರ್ಮ್ ಕೊಟ್ಟಂಗ ಅಂತಂದು ನಾವು ಸೈನ್ ಮಾಡಿಸಿ ಅಂತೀವಿ ಅಂತ ಹೇಳಿದ್ರು ಸರ್ ಅವರು. ಈಗ ಅಧಿಕಾರಿಗಳು ಏನಂತಾರೆ ಸರ್? ಅವ್ರು ಯಾರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಸರ್, ಅವರು ಸುಮ್ನೆ ದುಬ್ಬನೆ ಇದಾರೆ ಸರ್. ನಾವ್ ಇನ್ನ ಇವಾಗೂ ಪ್ರೆಸೆಂಟ್ ರೈಲ್ವೆ ಸ್ಟೇಷನ್ ಅಲ್ಲೇ ಇದೀವಿ ಸರ್ ನಾವು. ಈಗ ನಿಮ್ಮ ಕೆಲಸದಲ್ಲಿ ಇದೀರಾ ಇಲ್ವಾ ಈಗ? ಇಲ್ಲ ಸರ್, ಇಲ್ಲ ಸರ್. ನಮ್ಗೆ ಅಲ್ಲಿ ಕೆಲಸ ಮಾಡಕ್ ನಾವು ಕಾಸ್ಬಾರ್ಗೆ ಅವು ಇವು ತಗೊಂಬಕ್ ಹೋದ್ರೆ ಅವ್ರ ಕಾಂಟ್ರಾಕ್ಟ್ ಅಳಿಯ ಸರ್ ಸೋನು ಅಂತ, ಆಮೇಲೆ ಸುಬ್ರೇಜರ್ ಅವರು ನಮ್ ಕೈಯಲ್ಲಿದ್ದ ಕಸ್ಕಂತ ಇದಾರೆ ಸರ್. ಅವರು ಯಾರಿಗೆ ಬೇರೆಯವ್ರ ಕೆಲ್ಸಕ್ಕೆ ತಗೊಂಡಿದಾರ? ಬೇರೆಯವ್ರನ್ನ ತಗೊಂಡಾರ ಸರ್, ತಗೊಂಡಾರ ಸರ್. ಅವ್ರಿಗೂ ಇದೇ ಕತೆನಾ? ಅದು ಇನ್ನ ಗೊತ್ತಿಲ್ಲ ಸರ್. ಅವ್ರಿಗೆ ಏನೋ 10,000 ಕೊಡ್ತೀವಿ ನಾವ್ ಹಂಗ ಹಿಂಗ ಅಂತಂದು ಅವ್ರಿಗೆ ಏನೋ ಹೇಳಿ ಕರ್ಕೊಂಬಂದಾರ ಸರ್. ಅವ್ರನ್ನ ಕೂಡ ಅವ್ರಿಗೆ ಕೇಳಿದ ಇಲ್ಲಪ್ಪ ನಮ್ ಸಂಬಳ ಕೊಡ್ತೀವಿ, ಅವ್ರು ಜಾಸ್ತಿ ಕೊಡ್ತೀನಿ ಅಂತ ಹೇಳಿದ್ಕ ನಾವ್ ಬಂದಿವಿ. ಅಮ್ಮ ಹಿಂಗ ಐತೆ ನಮ್ ಪರಿಸ್ಥಿತಿ, ಸ್ವಲ್ಪ ನೋಡ್ರಿ ನಿಮ್ಗ್ ಕೂಡ ನಾಳೆ ಬರ್ಬೋದು ಅಂತ ಕೂಡ ಅವ್ರಿಗೆ ನಾವ್ ಒಂದು ಮಾಹಿತಿ ತಿಳಿಸಿ ಸರ್. ಅವರು ರೆಸ್ಪಾನ್ಸ್ ಕೊಟ್ಟಿಲ್ಲ ಅವ್ರು ಕೂಡ. ನೋಡೋಣ ಹನುಮಂತಪ್ಪ, ಈಗ ನಾವು ರೈಲ್ವೆ ಅಧಿಕಾರಿಗಳನ್ನ ಸಂಪರ್ಕ ಮಾಡ್ತೀವಿ, ಇದ್ರ ಬಗ್ಗೆ ಏನ್ ಸ್ಪಷ್ಟನೆ ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ, ಅದನ್ನು ಕೂಡ ಕೇಳ್ತೀವಿ. ವಿಲ್ ಕಮ್ ಬ್ಯಾಕ್ ಟು ಯು, ಮುಂದಿನ ಸುದ್ದಿಗೆ ವಾಪಸ್ ಬರ್ತೀವಿ ನಾವು, ಮುಂದಿನ ಸುದ್ದಿಗಳಲ್ಲಿ ಇದರ ಅಪ್ಡೇಟ್ ಅಂತ ವಾಪಸ್ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಹನುಮಂತಪ್ಪನವರೇ, ವಿಸ್ತಾರ ನಿಮ್ಮ ಜೊತೆ ಮಾತಾಡೋದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ.